ಚುನಾವಣೆ ಹೊತ್ತಲ್ಲಿ ರಾಜ್ಯದಲ್ಲಿ ಅಮೂಲ್ ವರ್ಸಸ್ ನಂದಿನಿ ಸಮರ ಜೋರಾಗಿದೆ ರಾಜ್ಯದಲ್ಲಿ ಕೆಎಂಎಫ್ ಮುಗಿಸುವ ಹುನ್ನಾರ ನಡೀತಾ ಇದೆ ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶ ಕೊಡಬಾರದು ಅಂತ ಪ್ರತಿಪಕ್ಷ ನಾಯಕರು ಆರೋಪಿಸುತ್ತಿದ್ದಾರೆ ಇತ್ತ ಅಮೂಲ್ ಜೊತೆ ನಂದಿನಿ ವಿಲೀನ ಇಲ್ಲ ಗುಜರಾತ್ ಮಾದರಿ ಅನುಸರಿಸಿ ಕೆಎಂಎಫ್ ಸಂಸ್ಥೆಯನ್ನ ಮತ್ತಷ್ಟು ಬೆಳೆಸಲು ಚಿಂತನೆ ಇದೆ ಅಷ್ಟೇ ಅಂತ ಸ್ವತಃ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಹೇಳಿದ್ದಾರೆ ಇದೆಲ್ಲದರ ನಡುವೆ ಸೇವ್ ನಂದಿನಿ ಅಭಿಯಾನ ಜೋರಾಗಿದ್ದು ಇಂದು ಅಮೂಲ್ ವಿರುದ್ಧ ಹೋರಾಟದ ಮೊದಲ ಹಂತವಾಗಿ ಮೈಸೂರಿನಲ್ಲಿ ಪ್ರತಿಭಟನೆಗೆ ಕರೆ ನೀಡಿದ್ದಾರೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ವಿವಿಪುರ ಲಾಯಲ್ ವರ್ಡ್ ಬಳಿಯ ಅಮೂಲ್ ಮಳಿಗೆ ಮುಂದೆ ಸಮಾನ ಮನಸ್ಕ ಕನ್ನಡಿಗರು ಪ್ರತಿಭಟನೆ ನಡೆಸಲಿದ್ದಾರೆ ಇನ್ನು ಶೃಂಗೇರಿಗೆ ಭೇಟಿ ನೀಡುವುದಕ್ಕೂ ಮುನ್ನ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಸನದ ನಂದಿನಿ ಮಳಿಗೆಯಲ್ಲಿ ಉತ್ಪನ್ನಗಳನ್ನು ಖರೀದಿಸಿದರು ವಿರೋಧ ಪಕ್ಷದ ನಾಯಕ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾದಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಕೂಡ ಕೆಎಂಎಫ್ ಸಂಸ್ಥೆಯನ್ನು ಮುಳುಗಡೆ ಮಾಡೋದಕ್ಕೆ ಬಿಜೆಪಿ ಇರೋ ಹುನ್ನಾರ ಅನ್ನುವಂತ ರೀತಿಯಲ್ಲಿ ಅದು ಅದು ನಾನು ಮಾಡಿದ್ದು ರಾಜ್ಯದ ಆಸ್ತಿ ಅದು ರೈತರ ಆಸ್ತಿ ಇದೆಲ್ಲ ಇದು ರೈತರ ಉಳಿಸಬೇಕು ಬೆಳೆಸಬೇಕು ಅದಕ್ಕೆಲ್ಲರೂ ಕೂಡ ಸಹಕಾರ ಕೊಡಿ ಎಸ್ ಇದೊಂದು ಚುನಾವಣೆ ಸಂದರ್ಭದಲ್ಲಿ ಒಂದು ವಿವಾದ ಹೊಸದಾಗಿ ಹುಟ್ಕೊಂಡಿದೆ ಭಾವನಾತ್ಮಕವಾಗಿ ಕರ್ನಾಟಕದ ಕನ್ನಡದ ಕಂಪನಿ ಅದರಲ್ಲೂ ಸಹಕಾರ ಕ್ಷೇತ್ರದ ಸರ್ಕಾರಿ ಸ್ವಾಮ್ಯದ ಕಂಪನಿ ಇದನ್ನು ಉಳಿಸ್ಕೊಳ್ಬೇಕು ಯಾರದೂ ಅಭ್ಯಂತರ ಇಲ್ಲ ಮತ್ತು ನಂದಿನಿ ಈಗಾಗಲೇ ಕೇವಲ ಕರ್ನಾಟಕಕ್ಕೆ ಸೀಮಿತ ಆಗದೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಮೂಲಕ ಮೊನ್ನೆ ನಾವು ಕೆ ಎಂ ಎಫ್ ಎಮ್ ಡಿ ಜೊತೆ ಮಾತಾಡ್ತಾ ಇದ್ವಿ ನೈಟ್ ಪ್ರೈಮ್ ಟೈಮ್ ಸೊ ಆಗ ಅವ್ರು ಹೇಳಿದ್ದು ಕರ್ನಾಟಕ ಈಗಾಗಲೇ ಅದು ಇಡೀ ಪ್ಯಾನ್ ಇಂಡಿಯಾ ಕಂಪನಿ ಆಗ್ಬಿಟ್ಟಿದೆ ಮತ್ತು ಇನ್ನಷ್ಟು ಬೆಳೆಸೋದಕ್ಕೆ ಅವಕಾಶ ಇದೆ ಕೇರಳದಲ್ಲಿ ನಂದಿನಿ ಹಾಲು ಮಾರಾಟ ಆಗುತ್ತೆ ತಮಿಳುನಾಡಿನಲ್ಲಿ ಮಾರಾಟ ಆಗುತ್ತೆ ಆಂಧ್ರದಲ್ಲಿ ಮಾರಾಟ ಆಗುತ್ತೆ ದೆಹಲಿಯಲ್ಲಿ ಮಾರಾಟ ಆಗುತ್ತೆ ಅದಕ್ಕೆ ಹೊತ್ ಅದಕ್ಕೆ ಬಿಟ್ಟು ಕಾಶ್ಮೀರದಿಂದ ಅವರಿಗೆ ಸುಮಾರು ನೂರ ಇಪ್ಪತ್ತೈದು ನೂರ ಮೂವತ್ತು ಉಪ್ ಉತ್ಪನ್ನಗಳಿದೆ ಹಾಲಿನ ಉತ್ಪನ್ನಗಳಿದೆ ಆ ಎಲ್ಲ ಉತ್ಪನ್ನಗಳು ಕೂಡ ಆ ಎಲ್ಲ ರಾಜ್ಯಗಳಲ್ಲಿ ಮಾರಾಟ ಆಗುತ್ತೆ ಅಂತ ಎರಡನೇದು ಅಮುಲ್ ಇದೇ ಮೊದಲ ಬಾರಿ ಕರ್ನಾಟಕಕ್ಕೆ ಪ್ರವೇಶ ಪಡಿತಾ ಇದೆಯಾ ಇಲ್ಲ ಈಗಾಗಲೇ ಹುಬ್ಬಳ್ಳಿಯಲ್ಲಿ ಬೇರೆ ಬೇರೆ ಕಡೆ ಅಮೂಲ್ನ ಉತ್ಪನ್ನಗಳ ಮಾರಾಟ ಮಳಿಗೆಗಳು ಇದೆ ಬೆಂಗಳೂರಿನಲ್ಲಿದೆ ಮೈಸೂರಲ್ಲಿದೆ ಎಲ್ಲ ಕಡೆಗಳಲ್ಲೂ ಇದೆ ಮತ್ತು ಆ ಅಮುಲ್ ನಂದಿನಿಗೆ ಪೈಪೋಟಿ ಕೊಡುವಷ್ಟು ಸಶಕ್ತವಾಗಿದೆಯಾ ಇಲ್ಲ ದಿನಕ್ಕೆ ಇನ್ನೂರು ಮುನ್ನೂರು ಲೀಟರ್ ಹಾಲನ್ನು ಮಾರಾಟ ಮಾಡುವಂಥದ್ದು ತೊಂಬತ್ತು ಲಕ್ಷಕ್ಕೂ ಅಧಿಕ ಲಕ್ಷ ಲೀಟರ್ ಹಾಲು ಮಾರಾಟ ಮಾಡ್ತಕ್ಕಂಥ ನಂದಿನಿಗೆ ಇವತ್ತು ಪೈಪೋಟಿ ಕೊಡುವಂತಹ ಸ್ಥಿತಿಯಲ್ಲಿ ಅದು ಇದೆಯಾ ಅಂತ ಮೂರನೇದು ಟೆಕ್ನಿಕಲಿ ನಂದಿನಿ ಅಂತಲ್ಲ ಯಾವುದೇ ಕಂಪನಿಯನ್ನ ಇವತ್ತಿನ ಗ್ಲೋಬಲೈಸೇಷನ್ನಲ್ಲಿ ನಾವು ಕರ್ನಾಟಕ ಇಂಡಿಯಾ ಬಿಟ್ಬಿಡೋಣ ಚೀನಾದ ಕಂಪನಿಗಳು ಇಲ್ಲಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನ ಮಾರಾಟ ಮಾಡ್ತಾ ಇದೆ ಬೇರೆ ಬೇರೆ ಕಂಪನಿಗಳು ಬೇರೆ ಬೇರೆ ದೇಶಗಳ ಕಂಪನಿಗಳು ಸ್ವಿಜರ್ಲ್ಯಾಂಡ್ನ ಕಂಪನಿಗಳು ಬೇರೆ ಬೇರೆ ಕಂಪನಿಗಳು ನಮ್ಮ ನಮ್ಮ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ಅದನ್ನ ತಡೆಯೋದಕ್ಕೆ ನಮಗೆ ಶಕ್ತ ಇದೆಯಾ ಭಾರತದ ಕಂಪನಿ ಬಗ್ಗೆ ಗುಜರಾತನ ಕಂಪನಿ ಬಗ್ಗೆ ನಾವು ಮಾತಾಡುವಾಗ ವಿದೇಶಗಳ ಕಂಪನಿಗಳ ಬಗ್ಗೆ ನಾವು ಮಾತಾಡುವಾಗ ಅದು ಟೆಕ್ನಿಕಲಿ ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್ ಮೂರನೇದು ನಮಗೆ ಸ್ಪರ್ಧಾತ್ಮಕತೆ ಬೇಡವಾ ಸ್ಪರ್ಧಾತ್ಮಕತೆ ಇಲ್ಲದೆ ಒಂದು ಕಂಪನಿಯ ಬೆಳವಣಿಗೆಯನ್ನು ನಾವು ಬೆಳೆಸೋದಕ್ಕೆ ಸಾಧ್ಯವಿಲ್ಲ ಇದು ಪ್ರಾಕ್ಟಿಕಲ್ ಆಗಿ ನಾವು ಗಮನಿಸಬೇಕು ಇನ್ನು ಅಸ್ಮಿತೆಯ ಬಗ್ಗೆ ನಮ್ಮ ರಾಜ್ಯ ನಮ್ಮ ನಮ್ಮ ಸಂಸ್ಕೃತಿ ನಮ್ಮದೇ ಸ್ವದೇಶಿ ಕಂಪನಿ ಅದರ ಬಗ್ಗೆ ಅಭಿಮಾನಗಳನ್ನ ಇಟ್ಕೊಂಡ್ರೆ ನೀವು ಎಲ್ಲ ಕಂಪನಿಗಳ ಬಗ್ಗೆನೂ ಇದೇ ರೀತಿಯಾದಂಥ ನಿಲುವನ್ನು ತಾಳಿ ಅಂತ ಮುಡಿ ಕೈಗಾರಿಕೆಗಳು ಬೆಳೆಸೋದಕ್ಕೆ ನೀವು ಅವಕಾಶವನ್ನು ಮಾಡಿಕೊಡಿ ನಂದಿನಿಯಂತಹ ಉತ್ಪನ್ನಗಳು ಅದನ್ನು ಬೆಳೆಸೋದಕ್ಕೆ ನೀವು ಅವಕಾಶವನ್ನು ಮಾಡಿಕೊಡಿ ಗೃಹ ಕೈಗಾರಿಕೆಗಳನ್ನ ಇಂಡಿವಿಜುವಲಿ ಇವತ್ತು ಮನೆ ಮನೆಗಳಲ್ಲಿ ಇವತ್ತು ಇವತ್ತಿನ ತಂತ್ರಜ್ಞಾನವನ್ನು ಬಳಸಿ ಎಕ್ಸ್ಪೋರ್ಟ್ ಮಾಡುವಂತಹ ಉದ್ಯಮ ಇವತ್ತು ಮನೆಗಳಲ್ಲಿ ತಯಾರಾಗ್ತಾ ಸೊ ಅದಕ್ಕೂ ನೀವು ಸ್ಕೋಪ್ ಕೊಡಿ ಅಂತ ಸಪೋರ್ಟ್ ಆಗ ಕರ್ನಾಟಕ ಸಶಕ್ತ ಆಗುತ್ತೆ ನಿಮ್ಮ ಭಾವನೆ ಒಳ್ಳೇದು ಆದರೆ ಅದನ್ನು ಪ್ರಾಕ್ಟಿಕಲ್ ನೆಲೆಯಲ್ಲಿ ಯೋಚನೆ विस्तारा نیوز نکھرا جنપરા